ಏನದಲ್ಲಿ ಏ ಮುಂಜನದೆ ಮುಂಜಾಳೆ ಗಂಪುರಂಗನ ತುಂಬಿ ತಂಪು ತಂಗಾಳಿಯನು ಇದು ನೀರ ಹಿಂಗ ಕುದಿತೈತ್ರಿ ಸರಿಲಿ ಬೆಲ್ಲ ಐತಾ ಇದು ಎಷ್ಟು ದಿನದಿಂದ ಬೆಲ್ಲ ತಯಾರಾಗ್ತಾ ಇದೆ ಇಲ್ಲಿ 18 ದಿನ ತಾವು ಎಲ್ಲಿಂದ ಬಂದಿದ್ದೀರಿ ಇಲ್ಲಿ ನಾವು ಕಲಬುರಗಿ ಡಿಸ್ಟಿಕ್ ಸ್ವಾಮಿ ಆಳಂದ ತಾಲೂಕು ದರ್ಗಾಶದ ಗ್ರಾಮದಲ್ಲಿ ಬಂದಿದ್ದೇವೆ ಸರ್. ಇದು ಏನದರಿ ಇಲ್ಲಿ ನಿಮ್ಗೆ ಹೆಂಗೆ ಗೊತ್ತೈತೆ ಬೆಲ್ಲ ಅನ್ನಂಥದ್ದು? ಇಲ್ಲಿ ಏನು ಥರ ಸರ್ ಪಾಕತ್ರ ಕುದಿರಿತೈತೆ ನೀರು ಅಂದ್ರೆ ಬೆಲ್ಲ ಕೊಟ್ಟಂತ ಹೇಳಿದ್ದಾರೆ ಸರ್. ರಹಮಾನ್ ಇಲ್ಲಿ ಏನು ಹೇಳ್ತಂದ್ರೆ ಇವರು ರಾಜ್ಕುಮಾರ್ ಮುಳುಗಿ ಅಂತ ಕಲಬುರಗಿ ಬಂದಿರತ್ತ ಅವ್ರು ಹೇಳ್ತಾರೆ ಇಲ್ಲಿ ಬೆಲ್ಲ ಕುದಿತ 18 ದಿನದಿಂದ ನೋಡ್ತಾರೆ ಇವರು ಇಲ್ಲಿದ್ದೆ ಅದಕ್ಕಾಗಿ ಇಲ್ಲಿ ಭಾಳಷ್ಟು ಜನ ಬಂದು ದರ್ಶನ ಒಂದು ಪಡೆದುಕೊಂಡು ಭಾಗ್ಯವಂತಿಯ ದರ್ಶನ ಒಂದು ಪಡೆದುಕೊಂಡು ಇಲ್ಲಿ ಭಾಳಷ್ಟು ಜನ ಉದ್ಯೋಗ ಏನು ಬಿ ಆದರೂ ಮಾಡ್ತಾರಂತ ಇಲ್ಲಿ ಒಂದು ಮಾತು ಸ್ವಾಮಿ ಹೇಳಿ ನಿಮ್ಮ ಟಿ ವಿ ರಿಪೋರ್ಟರ್ ಯಾರು ಮಾಡಿದ್ರು ಸ್ವಾಮಿ ರಹಮಾನ್ ಇಲ್ಲಿ ಏನು ಹೇಳ್ತಂದ್ರೆ ಇವರು ನಮಗೆ ಹೇಳ್ತಂದ್ರೆ ಟಿ ವಿನ ರಿಪೋರ್ಟ್ ಯಾರು ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ ಇವರು ಇವರು ಯಾರಂತ ನಾವು ಕೇಳೋಣ ತಾವು ಎಲ್ಲಿ ಯಾರು ಸರ್ ತಾವು? ನಾವು ಕಲಬುರಗಿ ಡಿಸ್ಟಿಕ್ ಅಣ್ಣ ತಾಲೂಕು ಸ್ವಾಮಿ ದರ್ಗಾಶೂರು ಗ್ರಾಮದ ರಾಜಕುಮಾರ್ ಎಸ್ ಮುರಿಗೆ ಸ್ವಾಮಿ ನಿಮ್ಮಂತ ಟಿ ವಿ ಸ್ವಾಮಿ ನೀವು ಇಲ್ಲಿ ಗತ್ರಿಗೆ ಏಕ ಆಗಮಿಸಿದ್ರು ಸ್ವಾಮಿ ನೋಡಿ ನಮಗೇನು ರಿಪೋರ್ಟ್ ಸಿಕ್ಕೈತೆ ಇಲ್ಲಿ ಏನೋ ಇದು ನೀರಿನ ಕಾವತ ಭಾಳ ಅಂತ ಅದ ಅಂತ ಹೇಳಿದ್ರು ನಮಗೆ ಅದ್ರ ಸಲಕ್ಕೆ ನಾವು ರಿಪೋರ್ಟ್ ಮಾಡ್ಕೊಬೇಕಂತಂದು ಬಂದಿದ್ದೀವಿ ಇಲ್ಲಿ. ಸರಿ ರಹಮಾನ್ ಇಲ್ಲಿ ಏನಂದರೆ ಭೀಮಾ ನದಿ ಅಂತ ಇದು ನದಿ ಹೇಳ್ತಾ ಇದ್ದಾರೆ ಇವರು ಈ ಭೀಮಾ ನದಿ ನೀರಿನಿಂದ ಇಟ್ಟು ಕುದೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಅವ್ರ ಜೊತೆ ಬಂದಿದ್ದಾರೆ ಇನ್ನೊಬ್ಬರು ಅವರ ಜೊತೆಗಾರರು ಅಂತ ಕೇಳೋಣ. ಸರ್ ನೀವು ಎಲ್ಲಿದ್ದು ಬಂದಿದ್ದೀರಿ ಸರ್? ನಾವು